ಹೇಳ್ತಾರಲ್ಲ ಎಲ್ಲ ಆಗೋದು ಒಳ್ಳೇದಕ್ಕಂತ, ಸೊ ಅದೇ ಆಗಿದೆ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನಾನು ಈ ಸಿನಿಮಾ ಒಪ್ಕೊಂಡಾಗ ನಾನು ಇದೆಲ್ಲ ಆಗುತ್ತೆ, ನಾವು 2016 ಈ ಫಿಲ್ಮ್ನ ರಿಲೀಸ್ ಮಾಡ್ತೀವಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ವಿಷ್ಣು ಸರ್ ಅವ್ರನ್ನ ರೀಕ್ರಿಯೇಟ್ ಮಾಡ್ತಾರೆ, ಆ ಥರ ಒಂದು ಟೆಕ್ನಾಲಜಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಹಾಗೆ ನೋಡೋಕೆ ಹೋದರೆ ಎಲ್ಲ ಆಗಿದ್ದು ಒಳ್ಳೇದಕ್ಕೇ. ಇವತ್ತು ಇನ್ನೊಂದು 3 ದಿನದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಸೊ ಒಂದು ಕಡೆ ಖುಷಿ ಆಗುತ್ತೆ. We are releasing this film, Nagarao. We are planning for release for Kannada. It's already got censor. The duration of censor is 2 hours 21 minutes. And Telugu, we are releasing the same date. And we are having some problem in Tamil release. We are solving all the problems. And it will be get released. Copy came very well at Moss Sound. We will be releasing on 14th. ಖಂಡಿತವಾಗ್ಲೂ. ಯಾಕಂದರೆ ಕನ್ನಡ ಸಿನಿಮಾ ಅಂತ ಹೇಳಿದ್ಮೇಲೆ ಬಜೆಟ್ಸ್ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಆಮೇಲೆ ಪ್ಲಸ್ ಜಾಸ್ತಿ ಯಾರೂ ಖರ್ಚು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಲಾಭ ಸಿಗುತ್ತೋ ಇಲ್ವೋ ಅಂತ ಒಂದು ಯೋಚನೆ ಇರುತ್ತೆ. ಬಿಕಾಸ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಚಿಕ್ಕದು. ಬಟ್ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಅವರು ಮಕುಟ, ಹೂ ವರ್ಕ್ಡ್ ಆನ್ ಬಾಹುಬಲಿ ಆ್ಯಂಡ್ ಮಗಧೀರ ಆ್ಯಂಡ್ ಈಗ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆ ಈ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಮಾಡಬೇಕಂತ 3 ವರ್ಷ ಅಂದ ಕಾಯ್ತಾ ಇದ್ರು. ಪ್ಲಸ್ ಅವ್ರಿಗೊಂದು ಐಡಿಯಾ ಇತ್ತು ವಿಷ್ಣು ಸರ್ ಅವ್ರನ್ನ ರೀಕ್ರಿಯೇಟ್ ಮಾಡಬೇಕಂತ. ಸೊ ಬಹುಶಃ ಅವರು ನಾವು ಆ ಟೈಮಲ್ಲಿ ಅಂದರೆ 2012-2013 ನಾವು ಸಿನಿಮಾ ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ರು ಕೂಡ ಇಷ್ಟು ಒಳ್ಳೆ ಕ್ವಾಲಿಟಿ ಆಮೇಲೆ ಇಷ್ಟು ಒಳ್ಳೆ ಟೆಕ್ನಾಲಜಿ ಇರಲಿಲ್ಲ ಅವಾಗ. ಸೊ ಹಾಗಾಗಿ ವಿಷ್ಣು ಸರ್ನ ಬಹುಶಃ ನಾವು ನೋಡೋಕ್ಕಾಗದೇ ಇರ್ಬೋದು. ಬಟ್ ಈಗ ಆ ಟೆಕ್ನಾಲಜಿ ಇದೆ, ಸೊ ಹಾಗಾಗಿ ನಾವು ವಿಷ್ಣು ಸರ್ ಅವ್ರನ್ನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಒಂದು ಅವಕಾಶವೂ ಕೂಡ ಸಿಕ್ತು. ಆ್ಯಂಡ್ ಸೊ ಹಾಗಾಗಿ ಐ ಥಿಂಕ್ ಜನರಿಗೂ ಕೂಡ ಸಿನಿಮಾ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿಗೆ ಅಂತ ಆ ಒಂದು ಪೇಷನ್ಸ್ ಇಟ್ಕೊಂಡು ಒಂದು ನಂಬಿಕೆ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಸೊ ಫುಲ್ ಕ್ರೆಡಿಟ್ ಗೋಸ್ ಟು ದ ಪ್ರೊಡ್ಯೂಸರ್ಸ್. Extraordinary. The output is very extraordinary. VFX will be the major play role of the film, and director Kodi Ramakrishna will be appreciated. And I think for VFX for this film, it will we are going to win national awards and some other Hollywood awards also, because first time CGI version came for Vishnu Dada. So we are expecting lot of awards and lot of big collections for this film. ಕಷ್ಟ ಇವರೆ, ಬಿಕಾಸ್ ಒಂದೇ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೇ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ 3 ಪಾತ್ರಗಳು ಮಾಡಿದ್ದೀನಿ ನಾನು.
ಸೊ ಕಷ್ಟ ಇತ್ತು. ಬಟ್ ಮಾನಸ ಕ್ಯಾರೆಕ್ಟರ್ ಅಷ್ಟು ಕಷ್ಟ ಇರಲಿಲ್ಲ, ಬಟ್ ನಾಗಮ್ಮ ಕ್ಯಾರೆಕ್ಟರ್ ಸ್ವಲ್ಪ ಕಷ್ಟ ಇತ್ತು. ಪ್ಲಸ್ ಆ ಚೇಂಜ್ ಓವರ್ ಆಗುತ್ತೆ ಮಾನಸ ಕ್ಯಾರೆಕ್ಟ್ರಲ್ಲಿ, ಒಂದು ನಾಗಮ್ಮಗೆ ಹೋಗ್ತಾ ಇರುತ್ತೆ, ಒಂದು ನಾಗರಹಾವಿಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಸೀನ್ಸ್ ಎಲ್ಲ ಮಾಡುವಾಗ ನನಗೆ ಕಷ್ಟ ಆಗಿತ್ತು. ಬಟ್ ಕೋಡಿ ರಾಮಕೃಷ್ಣ ಸರ್ ಅವರು ಬಹಳಷ್ಟು ಹೆಲ್ಪ್ ಮಾಡಿದ್ರು ನನಗೆ. ಸೊ ಹಾಗಾಗಿ ನನಗೆ ಒಂದು ಕಡೆ ಸುಲಭ ಆಯಿತು. ಬಟ್ ನನ್ನ ಕಡೆಯಿಂದ ಡೆಫಿನೆಟ್ಲಿ ದೇರ್ ವಾಸ್ ಅ ಲಾಟ್ ಆಫ್ ಎಫರ್ಟ್. ಕ್ಷೇತ್ರಪಾಲ, ನಿನ್ನ ರಕ್ಷಣೆನೆ ಈ ಸಂಸ್ಥಾನಕ್ಕೆ, ಸಂಸ್ಥಾನದ ಪ್ರಜೆಗಳಿಗೆ ಸದಾ ಶ್ರೀರಕ್ಷೆ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಕಚ್ಚೆನ ಎತ್ತಿ ಕಟ್ಟಿ ಹಿಡಿದಾಗ ಕೈಲಿ ಕತ್ತಿ, ಇವಳೇ ಮೃತ್ಯು ದೇವತೆ. ಯಾವತ್ತು ಶತ್ರುಗಳನ್ನ ಹಿಂದೆಯಿಂದ ದಾಳಿ ಮಾಡಬಾರ್ದು, ಅರ್ಥ ಆಯ್ತಾ? ಆಗ